ಇನ್ನು ಆರ್ಆರ್ ನಗರದಲ್ಲಂತೂ ದಾಖಲೆ ಪ್ರಮಾಣದ ಮಳೆ ಆಗಿದೆ. ಹಾನಿ ಪ್ರದೇಶಗಳಿಗೆ ಸಚಿವ ಮುನಿರತ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ರಾಜಕಾಲುವೆ ನೀರು ನುಗ್ಗಿ ಜಾನುವಾರುಗಳು ಕೊಚ್ಚಿ ಹೋಗಿತ್ತು. ಇಲ್ಲಿ ರೈತ ಅಂದಾನಪ್ಪ ನಿವಾಸಕ್ಕೆ ಈಗ ಸಚಿವ ಮುನಿರತ್ನ ಭೇಟಿ ಕೊಟ್ಟಿದ್ದಾರೆ, ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಮಧ್ಯರಾತ್ರಿಯಲ್ಲಿ ಬಂದಂತ ಒಂದು ಮಳೆ ಬೆಳಗಿನ ಜಾವ 5 ಗಂಟೆವರೆಗೂ ಬಹಳ ಹೆಚ್ಚು ಮಳೆಯಾಗಿದೆ. ಈ ಬಾರಿ ಬೆಂಗಳೂರು ನಗರದಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಸುಮಾರು 3 ವಾರ್ಡ್ಗಳಲ್ಲಿ ಈ ತರ ಒಂದು ಏನು ಈ ಮಳೆ ಅನಾಹುತ ಆಗಿದೆ, ಇಂಥದ್ದು ಹೆಚ್ಚು ನಡೆದಿದೆ. ಇದು ವೃಷಭಾವತಿ ವ್ಯಾಲಿ, ನಮ್ಮ ಕೆಂಗೇರಿಗೆ ಕನೆಕ್ಟ್ ಆಗೋಂಥ ಒಂದು ವ್ಯಾಲಿಗೆ ಪಕ್ಕದಲ್ಲಿ ತಾಗಿಕೊಂಡಿರೋಂಥ ಒಂದು ಪ್ರದೇಶ ಇದು. ಈ ಪ್ರದೇಶದಲ್ಲಿ ಈಗಾಗಲೇ ಹಲವಾರು ಕಡೆ ನಾವು ಈಗಾಗಲೇ ತಡೆಗೋಡೆನ ನಿರ್ಮಾಣ ಮಾಡಿದ್ದೇವೆ. ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಗೋಡೆ ಪಕ್ಕದಲ್ಲೇ ಇಲ್ಲಿ ಹಸುಗಳನ್ನ ಕಟ್ಟಿದ್ದಾರೆ. ಗೋಡೆ ಪಕ್ಕದಲ್ಲಿ ಒಂದು ವ್ಯಾಲಿ ತುಂಬಿದಾಗ ನಾಳೆ ಅನಾಹುತ ಆಗ್ಬೋದು ಅನ್ನೋ ಆಲೋಚನೆಯೂ ಮಾಡಿದೆ. ಇಂಥ ಜಾಗದಲ್ಲಿ ತಂದು ಹಸುಗಳನ್ನ ಕಟ್ಟುವಂಥ ಮೂಕ ಜೀವಿಗಳನ್ನ ಸಾವಾಗಿದೆ. ಆ ಮನೆ ಮಾಲೀಕರು ಒಂದು ತಡೆಗೋಡೆ ಇಲ್ಲದೆ ರಕ್ಷಣೆ ಇಲ್ಲದೆ ಪಾಪ ಮುಗ್ಧರು. ಈ ಹಸು ಏನು ಕಟ್ಟಿದ್ದಾರೆ ಆ ಮುಗ್ಧರಿಗೆ ಬಾಡಿಗೆ ರೂಪದಲ್ಲಿ ಬಾಡಿಗೆನೂ ಪಡಿತಾ ಇದೆ. ಬಾಡಿಗೆ ಪಡೆಯುವಂಥವ್ರು ರಕ್ಷಣೆ ಏನು ಕೊಡಬೇಕು ಅಂತ ಆಲೋಚನೆಯೂ ಮಾಡಿಲ್ಲ. ಆದರೂ ಸಹ ನಮ್ಮ ಸರ್ಕಾರದ ಕರ್ತವ್ಯ, ಅದು ನಮ್ಮಗಳ ಕರ್ತವ್ಯ, ಸಂಪೂರ್ಣವಾಗಿ ಇಷ್ಟೊಂದು ಅನಾಹುತ ಯಾವಾಗಲೂ ಆಗಿರಲಿಲ್ಲ. ಮಳೆ ಬರ್ತಾ ಇತ್ತು, ಭಾಳ ಇದು ಲೋ ಲೈಯಿಂಗ್ ಏರಿಯಾ ಇದೆ. ಆದರೂ ಸಹ ಇವತ್ತು ಸೊ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಏನಾಗಿದೆ ರಾತ್ರಿ ಮಳೆಯಾದಂತಹ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಸಚಿವ ಮುನಿರತ್ನ ಅವಲೋಕಿಸಿದ್ದಾರೆ. ಸೊ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು. ಅದು ವೃಷಭಾವತಿ ಕಣಿವೆ ರೀತಿ ಇರೋದ್ರಿಂದಾಗಿ ಅದಕ್ಕೆ ತಡೆಗೋಡೆ ಕೂಡ ನಿರ್ಮಾಣ ಆಗಿದೆ, ಬಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದ ಈ ಜಾನುವಾರುಗಳನ್ನ ಅದೇ ತಡೆಗೋಡೆ ಪಕ್ಕದಲ್ಲೇ ಕಟ್ಟಿಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ರಾಜಕಾಲುವೆಯಿಂದ ದೊಡ್ಡ ಮಟ್ಟದಲ್ಲಿ ನೀರು ನುಗ್ಗು ಬಂದಿರೋದ್ರ ಪರಿಣಾಮ ಮೂಕ ಜೀವಿಗಳು ಆ ಜಾನುವಾರುಗಳು ಪ್ರಾಣ ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಈಗ ನಮ್ಮ ಕರ್ತವ್ಯ ಮತ್ತು ಸರ್ಕಾರದ ಕರ್ತವ್ಯ ಏನಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಯಾರೆಲ್ಲ ಈ ರೀತಿ ತೊಂದರೆಗೆ ಸಿಲುಕಿದ್ದಾರೆ ನಿನ್ನೆ ಆದಂಥ ಮಳೆಯಿಂದ ಅವರ ಪರಿಸ್ಥಿತಿ ಏನು, ಯಾವ ರೀತಿ ಸಹಾಯಗಳಾಗಬೇಕು ಅದರ ಬಗ್ಗೆ ಪರಿಶೀಲಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಆ ಜಾಗಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಗಿದೆ ಅಲ್ಲಿ ಅನ್ನುವಂಥದ್ದನ್ನ ಮನಗಂಡ ನಂತರ ಸಚಿವ ಮುನಿರತ್ನ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ರೈತರೊಬ್ಬರದ್ದು ಸುಮಾರು ಒಂದು 6-7 ಜಾನುವಾರು ಕೊಚ್ಚಿ ಹೋಗಿದೆ. ಒಂದು ಜಾನುವಾರು ಸ್ಥಳದಲ್ಲೇ ಸಾವನ್ನಪ್ಪಿ ಬಿದ್ದಿದ್ದಂತಹ ದೃಶ್ಯ ಕೂಡ ನೋಡಿದ್ವಿ. ಅದರ ಜೊತೆಗೆ ಮೇಕೆಗಳು ಎಲ್ಲ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮನೆಗೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಪ್ರಮುಖವಾಗಿ ಬೆಂಗಳೂರಿನ ಆರ್ ಆರ್ ನಗರದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರೋದು.